ಸರಳಿ ಪ್ರತಿ ಸಾರಿ ದೊಡ್ಡ ಮನೆಯ ನಟರ ಯಾವುದೇ ಸಿನಿಮಾಗಳು ರಿಲೀಸ್ ಆಗಲಿ ಒಂದು ಅಭಿಮಾನಿಗಳ ಸಂಭ್ರಮ ಬೇರೆ ರೀತಿಯಲ್ಲಿ ಮುಗಿಲ್ ಮುಟ್ಟಿರುತ್ತೆ. ಸರ್ ಇನ್ವೈಟ್ ಮಾಡ್ತಾ ಇದ್ರೆ ಇದು ಇದು ತುಂಬಾ ದೊಡ್ಡ ಮಟ್ಟಿಗೆ ಸಂಭ್ರಮ ಸರ್, ಯಾಕಂದ್ರೆ ಎಲ್ಲ ಅಭಿಮಾನಿಗಳು ಅಪ್ಪೋರು ಇಲ್ಲ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಇದು ಆ ಮಟ್ಟದಲ್ಲಿ ಒಂದು ಈ ಸಾಂಗ್ ಬಿಡುಗಡೆ ಆಯ್ತಲ್ಲ ಅದು ಬಾಲಗಂಗಾಧರ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡೋ ಇಡೀ ರಾಜ್ಯಾದ್ಯಂತ ಇವತ್ತು ಬಿಡುಗಡೆ ಆಯ್ತೈತೆ. ನಮಗೆಲ್ಲ ಒಂದು ಕಡೆ ಹಬ್ಬ, ಇವತ್ತು ಶಿವರಾತ್ರಿ ಹಬ್ಬ ಅಂದರೆ ನಮಗೆ ಇವತ್ತು ಅಪ್ಪೋರ್ದು ಈ ಹಾಡು ಬಿಡುಗಡೆ ಆಯ್ತದೆ ಒಂದು ಹಬ್ಬದ ಥರ ನಮ್ಗೆ ಆಚರಣೆಯಾಗಿ ಮಾಡ್ತಾಯಿದ್ದೀವಿ ಸರ್. ಇದು ಎಲ್ಲ ಶಿವರಾತ್ರಿ ಹಬ್ಬ ಇವತ್ತು ಏನು ನಾವು ಒಂದು ಕಾರ್ಯಕ್ರಮ ಮುಂದ್ಕೊಂಡಿದ್ದೀವೋ ನಿಜವಾಗೂ ನಮಗೆಲ್ಲ ಒಂದು ಖುಷಿ ಆಯ್ತಾಯಿದೆ. ಅದರಲ್ಲೂ ಒಂದು ಕಡೆ ಎಲ್ಲ ಒಂದು ಕಡೆ ನೋವು ಆಯ್ತಾಯಿದೆ. ಆ ನೋವಿನಲ್ಲೂ ಎಲ್ಲ ಅಭಿಮಾನಿಗಳು ಒಂದು ಕಡೆ ಖುಷಿ ಪಡ್ತಾವ್ರೆ. ನಮ್ಗೆ ಈ ಹಾಡನ್ನು ನೋಡ್ತಾ ಇದ್ದರೆ ನಮಗೆಲ್ಲ ಒಂದು ಕಡೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಥರ ಒಂದು ಅಪ್ಪೋರು ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಅವ್ರ ಒಂದು ಇದಿರ್ಬೋದು ನೋಡ್ತಾ ಇದ್ದರೆ ನಮ್ಗೆ ಇವಾಗ ಒಂದು ಎಲ್ಲ ಒಂದು ಕಡೆ ನೆನಪುಗಳು ಆ ಥರ ಇನ್ನೊಂದು ಸಿನಿಮಾ ಆ ಥರ ಅಪ್ಪೋರ ಥರ ಇನ್ನೊಬ್ರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೌದು ಸರ್, 17 ದಿವಸದಲ್ಲಿ ನಮ್ಮ ವೀರೇಶ್ ಚಿತ್ರಮಂದಿರಲ್ಲಿ 32 ಕಟ್ಔಟು, ಹಾಗೆ ಹೆಲಿಕಾಪ್ಟರಲ್ಲಿ, ಆಮೇಲೆ ವೀರಭದ್ರೇಶ್ವರ ಎಲ್ಲ ಚಿತ್ರ ಮಂದಿರದಲ್ಲೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಇಡೀ ಭಾರತದಲ್ಲೇ ಎಲ್ಲ ಒಂದು ಚಿತ್ರರಂಗ ತಿರುಗಿ ನೋಡೋ ರೀತಿಯಲ್ಲಿ ಈ ಸಿನಿಮಾನ ಯಶಸ್ವಿಯಾಗಿ ಮಾಡ್ತಾರೆ. ಆದರೆ ಯಾರಿಗೂ ಏನು ಹೇಳಿದ್ರೆ ಎಲ್ಲ ಅಭಿಮಾನಿಗಳು ಸೇರ್ಕೊಂಡೇ ಮಾಡ್ತಾರೆ. ಒಂದು ಅಭಿಮಾನಿಗಳು ಒಗ್ಗಟ್ಟಾಗಿ ಈ ಸಿನಿಮಾಗೆ ತುಂಬ ಒಗ್ಗಟ್ಟಾಗಿ ಸೇರ್ ಮಾಡ್ತಾರೆ. ಎಲ್ಲ ಅಭಿಮಾನಿಗಳು ಒಗ್ಗಟ್ಟಾಗಿ ಸೇರ್ ಮಾಡ್ತಾರೆ. ಇದರಲ್ಲಿ ಯಾರ್ದು ನಾವು ಬೇರೆ ಅವ್ರು ಬೇರೆ ಅಂತ ಮಾಡ್ತಾರೆ. ಎಲ್ಲ ಅಭಿಮಾನಿಗಳು ಒಗ್ಗಟ್ಟಾಗಿ ಸೇರಿ ಈ ಸಿನಿಮಾನ ಯಶಸ್ವಿ ಮಾಡಬೇಕಂತ ಮಾಡ್ತಾಯಿದ್ವಿ. 17ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗೋದ್ರಿಂದ 17, 18, 19, 20 ತುಂಬ ಒಂದು 15 ದಿವಸ ಅಂತೂ ಹಬ್ಬದ ವಾತಾವರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾಗೆ.